ನೀನ್ ಶಾರದಾ ಮೇಡಮ್ ಅವ್ರ ಮುಂದೆ ನನ್ಗೆ ಅವಮಾನ ಆಗೋ ರೀತಿ ಮಾತಾಡಬಾರ್ದಾಗಿತ್ತು. ನನ್ಗೆ ತುಂಬಾ ಹರ್ಟ್ ಆಯ್ತು. ನೀವು ನಮ್ಮನೆ ಸಂಬಂಧಪಟ್ಟಿರೋ ವಿಷಯದಲ್ಲಿ ಮಧ್ಯ ಬರ್ತಾನೆ ಇರ್ತೀರಲ್ಲ, ನನಗೆ ಕೋಪ ಬರಲ್ವಾ? ಅದ್ ನಾನು ಬೇಕು ಅಂತ ಮಾಡಿಲ್ಲ ಶೀಲಂ. ಹೇಗೆ ತಿಳಿಸಿ ಹೇಳಿ ನಿನಗೆ? ನಾನು ಏನೇ ಹೇಳಿದ್ರು ನೀನು ಅದನ್ನು ನಂಬೋದಿಲ್ಲ. ಏನು ನಂಬೋದಿಲ್ಲ? ನಂಬಿಕೆ ಹುಟ್ಟೋ ರೀತಿ ನೀವು ನಡ್ಕೋಬೇಕಲ್ವಾ? ಗೊತ್ತು, ನೀನು ಬಂದಾಗಿಂದ ನನ್ನ ಮೇಲೆ ಅನುಮಾನ ಶುರುವಾಗಿದೆ ಅಂತ. ನನ್ನನ್ನು ಅನುಮಾನಿಸ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಜಾನಕಿ ಕೃಷ್ಣನ್ ಇಷ್ಟಪಡೋಕ್ಕೆ ಶುರು ಮಾಡಿದಾಗಿಂದ ಅವಳಿಗೆ ಬೈದು ಬುದ್ಧಿ ಹೇಳಿದ್ದು ಯಾರು ಅಂತ ಗೊತ್ತಾ? ನಾನು. ಜಾನಕಿಯವರಿಗೆ ನೀವೆಲ್ಲಿ, ಕೃಷ್ಣ ಎಲ್ಲಿ, ಎಲ್ಲಿಂದ ಎಲ್ಲಿ ಸಂಬಂಧ ಬೆಳೆಸ್ತಾ ಇದ್ರ, ಇದೆಲ್ಲ ಆಗೋಗೋ ಮಾತಲ್ಲ. ದಯವಿಟ್ಟು ಅವನಿಂದ ದೂರ ಇರಿ ಅಂತ ಯಾರು ಹೇಳಿದ್ ಗೊತ್ತಾ? ಅದು ನಾನು. ಈಗಲೂ ಅಷ್ಟೇ ಶೀಲಂ, ಶಾರದಾ ಮೇಡಮ್ ಹತ್ರ ಜಾನಕಿ ಅವ್ರು ಬಂದಿದ್ದು ಕೃಷ್ಣ ವಿಷಯ ಮಾತಾಡೋದಕ್ಕೆ ಅಂತಾನೆ. ಪಾಪ, ಅವ್ರಿಗೆ ಹೇಳಿ ಹೇಳಿ ಸಾಕಾಗಿ ಕೊನೆಗೆ ನನ್ನ ಕೈ ಹೇಳಿ ಕಳಿಸೋದು. ನಾನು ಜಾನಕಿ ಅವರಿಗೆ ಬೈದು ಬುದ್ಧಿ ಹೇಳುವಾಗ ನನ್ನ ಕಣ್ಮುಂದೆ ಬಂದಿದ್ದು ಯಾರು ಗೊತ್ತಾ? ದೇಸಾಯಿಗಳು ಮತ್ತೆ ಸೌಪರ್ಣಿಕಾಮ. ಜಾನಕಿಯವರಿಂದ ದೇಸಾಯಿಗಳಿಗೆ ಅವಮಾನ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಎಷ್ಟು ತೊಂದರೆ ತಗೊಂಡು ಕೃಷ್ಣನಿಂದ ಅವ್ರನ್ನ ದೂರ ಮಾಡಿದ್ದೀನಿ ಗೊತ್ತಾ? ಕೃಷ್ಣ ಬೇಗ ವಾಸಿಯಾಗಿ ಆಶ್ರಮದಿಂದ ಹೋಗ್ಲಿ ಅಂತ ದಿನ ದೇವ್ರ ಹತ್ರ ಬೇಡ್ಕೋತಿದ್ದೆ ನಾನು. ನೀವು ಶಾರದಾ ನಂಜುಗುಡಿ ಸೇರಿ ಏನೋ ಗೇಮ್ ಮಾಡ್ತಾ ಇದ್ದೀರ ಅನ್ಸ್ತಾ ಇದೆ. ನನ್ನ ತಂಗಿ ಮನಸ್ಸನ್ನು ಕೆಡಿಸಿರೋದು ನೀವುಗಳು ಅನ್ನೋದು ಗೊತ್ತು ನನಗೆ. ನೀವು ಎಷ್ಟೇ ನಾಟಕಾಡಿದ್ರು ಅಷ್ಟೇ ಶಾಂತನು, ನನ್ನ ಮುಂದೆ ನಿಮ್ಮ ಡ್ರಾಮಾ ನಡೆಯೋದಿಲ್ಲ. ಎಲ್ಲರ ಬಣ್ಣನೂ ನಾನು ಬಯಲು ಮಾಡ್ತೀನಿ. ಶೀಲಂ, ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಏನಿಲ್ಲ ಶಾಂತನವರೇ, ಒಂದೊಂದ್ಸಲ ಏನು ಯೋಚನೆ ಮಾಡದೆ ಒಬ್ಬೊಬ್ಬರ ಬಗ್ಗೆ ಏನೇನೋ ಅನ್ಕೊಂಡ್ಬಿಡ್ತೀವಿ. ಈಗ ನೋಡಿ, ನಿಮ್ಮ ಮೇಲೇನೆ ಅನುಮಾನ ಪಟ್ಬಿಟ್ಟೆ ನಾನು. ಏನು ಯೋಚನೆ ಮಾಡ್ತಾ ಇದ್ದೀರಾ ಶಾಂತನವರೇ? ಅಷ್ಟಿಲ್ದೆ ದೇಸಾಯಿ ಮನೆಯವರು ಅಂತ ಹೇಳ್ತಾರ ಶೀಲಂ, ಎಷ್ಟು ಬೇಗ ಇನ್ನೊಬ್ಬರು ಮನಸ್ಸನ್ನು ಅರ್ಥ ಮಾಡ್ಕೊಂಡ್ಬಿಡ್ತೀರಿ. ಥ್ಯಾಂಕ್ಸ್, ನನ್ನನ್ನು ತಪ್ಪು ತಿಳ್ಕೊಳ್ದಿದ್ದಕ್ಕೆ. ಸಾರಿ ಶಾಂತ, ನಿಮ್ಮನ್ನು ತಪ್ಪು ತಿಳ್ಕೊಂಡಿದ್ದಕ್ಕೆ. ಮನುಷ್ಯರು ನಾವು, ಕೆಲವೊಂದ್ಸಲ ತಪ್ಪಾಗತ್ತೆ ಬಿಡು. ಆದರೆ ಒಂದು ಮಾತು, ಇನ್ನು ಮುಂದೆ ಮನೆಗೆ ಬರೋದನ್ನು ಸ್ವಲ್ಪ ಕಡಿಮೆ ಮಾಡಿ. ನಿಮ್ಗೆ ಗೊತ್ತಿದೆ ಶಾರದಾ ಅತ್ತೆಗೂ ದೊಡ್ಡಪ್ಪನಿಗೂ ಆಗ್ಬರೋದಿಲ್ಲ. ಗೊತ್ತಿದೆ ಏನು, ನಿಮ್ಗೆ ಚೆನ್ನಾಗೇ ಗೊತ್ತಿರತ್ತೆ. ಹಾಂ ಗೊತ್ತಿದೆ ಗೊತ್ತಿದೆ. ಸಾರಿ ಶೀಲಂ, ಇನ್ಮೇಲೆ ಹಾಗೆ ಮಾಡ್ತೀನಿ. ಏನೋ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂತ ಬಂದೆ. ಇಟ್ಸ್ ಓಕೆ. ಸರಿ, ಥ್ಯಾಂಕ್ ಯು. ಜಾನಕಿಗೆ ನಿಮ್ಮಿಂದ ತುಂಬ ಸಹಾಯ ಆಗಿದೆ. ಜಾನಕಿಗೆ ಅನ್ನೋದಕ್ಕಿಂತ ನಮ್ಮ ಮನೆಗೆ. ಆ ಮನೆ ಉಪ್ಪು ತಿಂದಿದ್ದೀನಿ ಶೀಲಂ. ಹೌದೌದು, ಉಪ್ಪು ತಿಂದ ಮನೆಗೆ ಎರಡು ಬಗೆಯೋದು ಸಾಧ್ಯನೇ ಇಲ್ಲ. ಸರಿ ಹೊರಡ್ತೀನಿ. ಶೀಲಂ, ಅದೇನೋ ಮಧುಮಿತನ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರ ಅಂತ ಗೊತ್ತಾಯ್ತು, ನಿಜನಾ? ಹೌದು, ಮನೆಯವರು ಅಲ್ಲದೆ ಇರೋ ನೀವೇ ಇಲ್ಲಿವರೆಗೂ ಹುಡುಕ್ತಾ ಇದ್ದೀರಂದ್ರೆ ನಾನು ಯಾಕೆ ಹುಡುಕ್ಬಾರ್ದು ಹೇಳಿ. ಹೌದು, ಹೋಗ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈ ಮಧುಮಿತನ ಹುಡ್ಕೋದ್ರ ಹಿಂದೆ ಏನೋ ಒಂದು ದೊಡ್ಡ ಡ್ರಾಮಾ ನಡೀತಾ ಇದೆ ಅನ್ಸದೆ ಶಾಂತನು ನನಗೆ. ಅದೇನು ಅಂತ ಕಂಡು ಹಿಡಿದೇ ಹಿಡಿತೀನಿ. ಎಲ್ಲರ ಬಣ್ಣನು ಬಯಲಾಗಲೇಬೇಕು, ಏನಂತೀರಿ? ಎಲ್ಲದಕ್ಕೂ ಸೇರಿಸಿನಿ, ಆಲ್ ದ ಬೆಸ್ಟ್ ಅಂತ ಹೇಳಿ. ಸರಿ, ನಾನು ಹೊರಡ್ತೀನಿ. ಬಾಯ್.